ಶಿವಮೊಗ್ಗದಲ್ಲಿ ಸುರಿಯುತ್ತಿರುವ ಭಾರೀ ಮಳೆ ಹಿನ್ನೆಲೆಯಲ್ಲಿ ಸಾಗರ ಹೊಸನಗರಗಳಲ್ಲಿ ದುರಂತಗಳು ನಡೆದಿವೆ. ಈ ಹಿನ್ನೆಲೆಯಲ್ಲಿ ಬೆಲ್ಜಿಯಂನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ವಿದೇಶದಿಂದ ವಿಡಿಯೋ ಕಾಲ್ ಮಾಡಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಶಾಸಕರು ಮಳೆ ಹಾನಿ ಪ್ರದೇಶಗಳಿಗೆ ಸೂಕ್ತ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮೆಸ್ಕಾಂ ಲೈನ್ಮ್ಯಾನ್ಗಳ ಪರಿಶ್ರಮಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೊನ್ನೆ ಜಿಲ್ಲಾ ಪಂಚಾಯತ್ ಮೀಟಿಂಗ್ ಅಲ್ಲಿ ತುರ್ತು ದುರಸ್ತಿಗೆ ಆದಷ್ಟು ಬೇಗ ಕ್ಲಾಸ್ರೂಮ್ ಎಷ್ಟು ಆಗಿದೆ, ಕಾಂಪೌಂಡ್ ಎಷ್ಟು ಆಗಿದೆ, ಟಾಯ್ಲೆಟ್ ಎಷ್ಟು ಆಗಿದೆ, ಏನೊಂದು ತೊಂದರೆ ಆಗಬಾರ್ದು ಅಂತ ಕಾರಣಕ್ಕೆ ಎಲ್ಲಾ ಟೀಚರ್ಸ್ಗೆ ನಾವು ಭೇಟಿ ಮಾಡಿದ್ದೀವಿ ಸರ್. ಮಕ್ಕಳಿಗೆ ಏನು ಹಾನಿ ಆಗದೆ ಹಾಗೆ ಸೇಫ್ಟಿ ಮೆಜರ್ಸ್ ಅನ್ನು ಕೈಗೊಂಡು ಅಂತ ಹೇಳಿ ಎಲ್ಲ ಜೊತೆ ನಾವು ಮಾತಾಡಿ ಒಂದು ಅವ್ರಿಗೆ ಭೇಟಿ ಮಾಡಿದ್ದೀವಿ. ಯಾಕಂದ್ರೆ ಹೋದ ವರ್ಷ ಮಂಗಳ ಇತ್ತು ಬರ್ಲಿಕ್ಕೆ ಆಗಿರ್ಲಿಲ್ಲ, ಒಂದ್ ವರ್ಷ ಇತ್ತು ಮಗಳ ಮದುವೆಯಾಗಿ ಮಗಳ ನೋಡ್ಲಿಕ್ಕೆ ಬರಕ್ ಆಗಿರ್ಲಿಲ್ಲ, ಈಗ ಮಗಳನ್ನ ನೋಡ್ಲಿಕ್ಕೆ ಅಂತ ಬಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ಬಂದಿದೆ. ಎಲ್ಲ ಅಧಿಕಾರಿಗಳಿಗೆ ಪಿ ಎಗಳಿಗೆ ಎಲ್ಲರಿಗೂ ಹೇಳಿದ್ದೀನಿ ದಿನನಿತ್ಯ ನಾನು ಎಲ್ಲ ಅಧಿಕಾರಿಗಳ ಜೊತೆಗೆ ನಮ್ಮ ಪಿ ಎಗಳಿಗೆ ನಮ್ಮ ಪ್ರೆಸಿಡೆಂಟ್ ಆಫೀಸರ್ ಜೊತೆಗೆ ದಿನ ಸಂಪರ್ಕದಲ್ಲಿದೆ. ಕ್ವಶನ್ ಕೊಟ್ಟಿದ್ದೀನಿ ಸರ್. ಈ ಮುಖ್ಯ ಕ್ಲಸ್ಟಿಗಳಲ್ಲಿ ಅನಧಿಕೃತ ಮನೆಗಳಿಗೆ ಪರಿಹಾರ ಕೊಡಬೇಕು, ಅದ್ರ ಬಗ್ಗೆ ನಿಯಮದ ಸ್ಪಷ್ಟವಾಗಿ ಇರೋದಿಲ್ಲ, ಸ್ವಲ್ಪ ತೊಂದರೆ ಆಗ್ತಾ ಇದೆ. ಹೆಚ್ಚಿನ ಮನೆಗಳು ಖಾತೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ನಮ್ಮ ಬರ ಬಂದಂತೆ ಆಸ್ಪತ್ರೆ ಬಂದಾಗ ಅಲ್ಲಿ ಸರಿಯಾಗಿ ಮೇಂಟೈನ್ ಮಾಡಬೇಕು ಬರಪೊರೆ. ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಅದು ಅಷ್ಟೇ ಹೊಸದಾಗಿರೋದನ್ನು ಅಷ್ಟೇ ಹೊಸದಾಗಿ ಅದಷ್ಟೇ ಪರಂಬರೆ. ನಿಮ್ದು ಬಹಳ ಮುಖ್ಯವಾದಂತ ಕೆಲಸ, ಎಂಗ್ಯೂ ನಿಯಂತ್ರಣ ಆಗಬೇಕು, ಯಾರಿಗೂ ತೊಂದರೆ ಆಗಬಾರ್ದು, ಆ ರೀತಿಯ ಎಲ್ಲ ರೀತಿಯ ಸಹಕಾರ ಕೊಡಬೇಕಿಲ್ಲ. ಪ್ರಮಾಣಗಳು ಈಗ ಹೆಚ್ಚಿನ ಹೆಚ್ಚು ಕಂಡು ಬರ್ತಾ ಇದೆ ಸರ್. ಈಗ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ಮನೆ ಬಿದ್ದವರಿಗೆ ಈಗ ನಾವು 5,000 ರೂಪಾಯಿನ ನಾವು ನಿನ್ನೆ ಮೂರು ಕೊಟ್ಟಿದ್ದೀವಿ ಸರ್. ಆಮೇಲೆ ಹೌದು ಸರ್, ಮಾಡಿ ಹಾ ಸರ್. ಈಗ ಸರ್ ಅದ ಅನಧಿಕೃತ ಮನೆಗಳು ಹೆಚ್ಚಿಗೆ ಇದೆ ಸರ್. ಅನಧಿಕೃತ ಮನೆಗಳದ್ದು ಇದಾಗ್ತದೆ, ಅಧಿಕೃತ ಮನೆಗಳಿಗೆ ತಕ್ಷಣ ಕೊಡ್ತಾ ಇದ್ದೀವಿ ಸರ್. ಈಗ ನಾವು 9 ಮನೆ ಅಧಿಕೃತ ಮನೆಗಳಿಗೆ ಪೇಮೆಂಟ್ ಮಾಡಿದ್ವಿ ಸರ್. ಒಂದು ಮನೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಹಾನಿ ಆಗಿತ್ತು, ಅದನ್ನ ನಿನ್ನೆ ಕೊಟ್ಟಿದ್ದೀವಿ ಸರ್ ಮನೆ ಉಸ್ತುವಾರಿ ಸಚಿವರಿಂದ. ಅದೇ ರೀತಿ ಸರ್ ನಮ್ಮಲ್ಲಿ ಈಗ ಒಟ್ಟು ಕೊಟ್ಟಿಗೆ ಮನೆ 26 ಹಾನಿ ಆಗಿದೆ ಸರ್. ರಿಪೋರ್ಟ್ ಆಗಿರೋದು 14 ಮನೆಗಳಿಗೆ ಪೇಮೆಂಟ್ ಮಾಡಿದ್ದೀವಿ ಸರ್. ತಕ್ಷಣ ಅಲ್ಲಿ ಯಾರಿದ್ದ ತಪ್ಪಿ ಇರ್ತಾರೆ ಅಥವಾ ಯಾರು ಇಟ್ಕೊಳ್ಳಿ ತಕ್ಷಣ ಅದನ್ನ ಬೆಲೆ ಒಡ್ಡುವುದನ್ನು ತಂದ್ರೆ ಅದಕ್ಕೆ ಅಡ್ವಾನ್ಸ್ ಮಾಡಕ್ ನೀವು ಅವಕಾಶ ಇದೆ, ನೀವು ಮಾಡಿಸ್ಬಿಡಿ. ಯಾವುದೇ ಹಾನಿಯಾಗಿ ಬಿಡ್ಬೇಡಿ ತಕ್ಷಣ. ಅಥವಾ ಒಂದು ಸಣ್ಣ ಸೇತುವೆ ಏನಾದ್ರು ಕೊಚ್ಚಲು ಹೋದ್ರೆ ತಕ್ಷಣ ರೆಡಿ ಆಗಕ್ಕೆ ನೀವು ತಯಾರಾಗಿರ್ಬೇಕಲ್ಲ. ಮಾಡಿಸ್ಬಿಡಿ, ಹೆದ್ದಾರಿ ಕೂಡ ಏನು ನೋಡ್ಬಿಟ್ಟು ಅದು ಆಗದಿದ್ದಷ್ಟು ಮಾಡಿಸ್ಬಿಡಿ ತಕ್ಷಣ.